ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಕತೆ ಕೇಳಬೇಕಾದ್ರೆ, ಶೂಟಿಂಗ್ ಮಾಡಬೇಕಾದ್ರೆ, ನಾನು ಹೀರೋ, ಶ್ರುತಿ ಅವ್ರ ಹೀರೋಯಿನ್ನು, ಆ ಥರ ಪಾತ್ರಗಳು ಕಾಣಲಿಲ್ಲ ನನಗೆ. ಈ ಇಡೀ ಸಿನಿಮಾ ನಾಲ್ಕು ಒಂದೊಂದು ಪಾತ್ರ ಕರ್ಕೊಂಡು ಹೋಗ್ತಾ ಇರುತ್ತೆ, ಕೊನೆಯವರೆಗೂ ಒಂದೊಂದು ಪಾತ್ರ ಕರ್ಕೊಂಡು ಹೋಗುತ್ತೆ. ಆ ಪಾತ್ರ ಮುಖ್ಯವಾಗುತ್ತೆ. ಇದು ಹೀರೋ ಹೀರೋಯಿನ್ ಥರ ಸ್ಕ್ರಿಪ್ಟ್ ಅಲ್ಲ. ಪ್ರತಿಯೊಂದು ಉತ್ತಮವಾಗಿ ಆ್ಯಕ್ಟ್ ಮಾಡಿ, ಪ್ರತಿಯೊಂದು ಆ್ಯಕ್ಟ್ರು ಒಂದು ಉತ್ತಮವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಮುಹೂರ್ತ ಮಾಡಿ ತೆಂಗಿನಕಾಯಿ ಒಡೆಯೋದು ಶುರು ಆಗುತ್ತಂತೆ, ಕುಂಬಳಕಾಯಿ ಒಡೆಯೋದು ನಮ್ಮ ಕೆಲಸ ಆಯ್ತಂತೆ, ಇನ್ನು ಮುಂದೆ ಥಿಯೇಟ್ರಿಗೆ ಕರ್ಕೊಂಡು ಹೋಗೋದು ನೀವಂತೆ, ಅದಾದಮೇಲೆ ಥಿಯೇಟ್ರ್ ಇದು ಸಿನಿಮಾನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಜನ ನೋಡ್ತಾರಂತೆ. ಇನ್ನು ಅವ್ರಿಗೆ ಬಿಟ್ಬಿಡ್ಬೇಕು ನಾವು. ನಾವೆಷ್ಟೇ ಹೇಳಿದ್ರು ಅವ್ರು ಏನು ಇಷ್ಟಪಡ್ತಾರೆ ಅದು ಮುಖ್ಯ ಆಗುತ್ತೆ. ನಾವು ಏನೇನೋ ಇಷ್ಟಪಡ್ತೀವಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೀವಿ, ಅವ್ರು ಜನ ಬಂದು ಇನ್ನೇನೋ ಇಷ್ಟಪಡ್ತಾರೆ, ಅದು ಗೊತ್ತಿಲ್ಲ, ಅದು ಕಾದು ನೋಡಬೇಕು. ಆದರೆ ಒಂದು ಕುತೂಹಲ ಇದೆ ಜನಗಳಿಗೆ, ನೋಡಬೇಕು ಈ ಸಿನಿಮಾ ಟೈಟ್ಲು. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಇದೆ. ಟ್ರೀಟ್ಮೆಂಟ್ ನನಗೆ ತುಂಬ ನಿಜವಾದ ಹೀರೋ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕತೆ ಇದೆ. ನಾನು ಹೀರೋ ಕಂಡಿದ್ದೀನಿ, ನಮ್ಮ ಥರ ಮಾತ್ರ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದು ಪಿಕ್ಚರ್ನ. ಬಟ್ ನಿಜವಾದ ಹೀರೋ ಬಂದ್ಬಿಟ್ಟು ಕಂಟೆಂಟು, ಸ್ಕ್ರೀನ್ ಪ್ಲೇ, ಅದೆರಡು ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದೆ. ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ತುಂಬ ಥ್ರಿಲ್ ಆಗಿತ್ತು. ಡಬ್ಬಿಂಗ್ ನೋಡಿದೆ, ಅಲ್ಲಿವರೆಗೂ ನನಗೆ ತುಂಬ ಇಷ್ಟ ಆಯಿತು. ಈ ಸಿನಿಮಾಗೆ ತುಂಬ ಮುಖ್ಯ ಬಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್, ಅಂದರೆ ರೀರೆಕಾರ್ಡಿಂಗು, ಮಿಕ್ಸಿಂಗ್ ಇವೆಲ್ಲ ಭಾಳ ಮುಖ್ಯ ಆಗುತ್ತೆ. ನಮ್ಮಷ್ಟೇ ಮುಖ್ಯ ಅದಾಗುತ್ತೆ, ಅದು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 15 ತಾರೀಕು ನೀವು ಕರ್ಕೊಂಡು ಥಿಯೇಟ್ರಿಗೆ ಬಿಡಿ. ಇನ್ನು ಜನ ಏನು ಆ ಪಿಕ್ಚರ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡಲಿ. ನೀವೆರಡೂ ಇಲ್ಲಿ ಬಂದಿದ್ದೀರ, ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಡ್ತೀರ, 3 ಸಲ 4 ಸಲ ಕರೆದ್ರೂ ಬಂದು ನಮಗೆ ಪ್ರೋತ್ಸಾಹ ಕೊಡ್ತೀರ, ನಿಮಗೆ ನನ್ನ ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ, ಕೋಟಿ ನಮಸ್ಕಾರ.